ನಮಸ್ಕಾರ ನ್ಯೂಸ್ ಅಟ್ ಲೆವೆನ್ ಎಂ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರಾಜ್ಯದಲ್ಲಿ ಮುಂಗಾರು ಮಳೆ ಯಾವಾಗ ತೀವ್ರಗತಿಯನ್ನು ಕಾಡುತ್ತೆ, ಜಾಸ್ತಿ ಬರುತ್ತೆ ಅನ್ನುವಂಥ ನಿರೀಕ್ಷೆ. ಮೊನ್ನೆಯಿಂದ ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರ ಮುಖದಲ್ಲಿ ಒಂದು ಕಡೆ ಮಂದಾಸ, ಕರಾವಳಿ ಭಾಗದಲ್ಲಿ ಯಾವಾಗ ನಿಲ್ಲುತ್ತಪ್ಪ ಅನ್ನಂಗೆ ಆಗ್ಬಿಟ್ಟಿದೆ, ಎಡೆಬಿಡದೆ ಸುರಿತನೇ ಇದೆ. ರಾಜ್ಯದಲ್ಲಿ ಮತ್ತಷ್ಟು ತೀವ್ರವಾಗಿರುವಂಥದ್ದು ಮುಂಗಾರು ಮಳೆ ಅಬ್ಬರ. ಕರಾವಳಿ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ರಾಜ್ಯದಲ್ಲಿ ಇನ್ನೂ 4 ದಿನ ಭಾರೀ ಮಳೆಯ ಮುನ್ಸೂಚನೆಯನ್ನು ನೀಡಿದ್ದಾರೆ ಹವಾಮಾನ ಇಲಾಖೆಯವರು. 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು, ಇಲ್ಲೆಲ್ಲ ಕಡೆಯೂ ಕೂಡ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. 5 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮಳೆಯಿಂದಾಗಿ ರಾಜ್ಯದಲ್ಲಿ ಈವರೆಗೂ 4 ಮಂದಿ ಸಾವನ್ನಪ್ಪಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಇಂದು ಕೂಡ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಲ್ಲಿ ಎಡೆಬಿಡದೆ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಲಾಗಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಕರಾವಳಿ ಮತ್ತು ಮಲೆನಾಡಿನಲ್ಲಿ ಮಳೆಯಿಂದಾಗಿ ಯಾವ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ ರಾಜ್ಯದಲ್ಲಿ. ಅದು ಅರ್ಧ ಕರ್ನಾಟಕದಲ್ಲಂತೂ ಸರಿಯಾಗಿ ಮಳೆ ಬರ್ತಾ ಇದೆ, ಇನ್ನು ಅರ್ಧ ಕರ್ನಾಟಕ ಭಾಗದಲ್ಲಿ ಮಳೆ ಬಂದಿಲ್ಲ. ಅಲ್ಲಿ ನಾನಾ ರೀತಿಯಾದಂಥ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತಾ ಇದೆ, ಮಳೆ ಆಗ್ಲಪ್ಪ ದೇವರೇ ಅಂತ. ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಇಲ್ಲಿ ಕೋಟಾ ಸಮೀಪದ ಬನ್ನಾಡಿ ಹಡೋಲಿನಲ್ಲಿ 100 ಎಕರೆ ಕೃಷಿ ಭೂಮಿ ಮುಳುಗಡೆ ಆಗಿದೆ. ಮಳೆ ಹೀಗೆ ಮುಂದುವರೆದ್ರೆ ರಾಜ್ಯ ಹೆದ್ದಾರಿ ಬಂದ್ ಆಗುವಂಥ ಸಾಧ್ಯತೆ ಇದೆ. ಅಲ್ಲಿ ನೆರೆ ನೀರಿನಿಂದ ಮನೆಗಳಿಗೆ ಆತಂಕ ಎದುರಾಗಿರುವಂಥದ್ದು. ಇನ್ನು ಉಡುಪಿ ಕೃಷ್ಣ ಮಠದ ಬಳಿ ಕೂಡ ಅಷ್ಟೇ, ನೀರು ನುಗ್ಗಿದೆ. ಮಠದ ಆವರಣ ಜಲಾವೃತಗೊಂಡಿದೆ. ಕೃಷ್ಣ ಮಠದ ಬಳಿ ನೆರೆ ಆಗಿರುವಂಥದ್ದನ್ನು ಕೂಡ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೆ. ಇನ್ನು ಉಡುಪಿಯ ಕುಡುವೂರು ಬಳಿ ಕೂಡ ಇಂದ್ರಾಣಿ ನದಿ ಪ್ರವಾಹದಲ್ಲಿ ಸಿಲುಕಿದಂಥ 5 ಕಾರ್ಮಿಕ ಕುಟುಂಬಗಳ ಮಹಿಳೆ ಮತ್ತು ಮಕ್ಕಳನ್ನು ರಕ್ಷಣೆ ಮಾಡಿದ್ದಾರೆ. ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದೆ, ರಕ್ಷಣೆ ಮಾಡಲಾಗ್ತಾ ಇರುವಂಥದ್ದನ್ನು. ಇದು ಉಡುಪಿಯ ದೃಶ್ಯಾವಳಿ, ಕರಾವಳಿ ಭಾಗದ ಜಿಲ್ಲೆ. ನಾವು ಉಡುಪಿಯಲ್ಲಿ ಇಂದ್ರಾಣಿ ನದಿ ಆರ್ಭಟ ಜೋರಾಗಿದೆ. ನದಿ ಪಾತ್ರದ ಅಂಗಡಿ ಮುಂಗಟ್ಟುಗಳು ಜಲಾವೃತಗೊಂಡಿರುವಂಥದ್ದು ಅದನ್ನು ಗಮನಿಸ್ಬೋದು ನೀವು. ನಾ ವಿಜಯಪುರದ ಕಡೆ ನೋಡಿದರೆ ಮಳೆಯೇ ಇಲ್ಲ, ಕೃಷ್ಣಾ ನದಿ ಖಾಲಿ ಖಾಲಿ ಆಗಿದೆ, ಅಲ್ಲಿನ ಡ್ಯಾಮ್ ಖಾಲಿ ಆಗಿದೆ. ಮಳೆಗಾಗಿ ಜನ ಕಾದು ಕೂತಿದ್ದಾರೆ. ಕಪ್ಪೆಗೆ ಮದುವೆ, ಕುದುರೆಗೆ ಮದುವೆ, ನಾನಾ ರೀತಿಯಾದಂತಹ ಒಂದು ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸುವಂಥ ಮುಖಾಂತರ ಮಳೆ ಬರಲಿ ಅಂತ ದೇವರ ಮೊರೆ ಹೋಗ್ತಾ ಇದ್ದಾರೆ. ಇನ್ನು ಒಂದು ಕಡೆ ಮಳೆ ಎಡೆಬಿಡದೆ ಸುರಿತಾ ಇದೆ. ಒಂದು ಕಡೆ ಅನಾವೃಷ್ಟಿ, ಇನ್ನೊಂದು ಕಡೆ ಅತಿವೃಷ್ಟಿ. ಮಳೆ ಎಡೆಬಿಡದೆ ಒಂದು ಕಡೆ ಬರ್ತಾ ಇದ್ರೆ ಇನ್ನೊಂದು ಕಡೆ ಮಳೆ ಬರಲಿ ಅಂತ ಪೂಜೆ ಸಲ್ಲಿಸಲಾಗ್ತಾ ಇದೆ. ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಅಂತೂ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. 3ನೇ ದಿನ ಇವತ್ತು ರಜೆಯನ್ನು ಕೊಟ್ಟು ಮಂಗಳವಾರದಿಂದ ರಜೆ ಕೊಡಲಾಗ್ತಾ ಇದೆ. ಮಂಗಳವಾರ, ಬುಧವಾರ, ಇವತ್ತು ಗುರುವಾರ 3 ದಿನದಿಂದ ರಜೆ ಇದೆ ಶಾಲಾ ಕಾಲೇಜಿಗೆ. ಇನ್ನು ಕಡಲ್ ಕೊರೆತ ಹೆಚ್ಚಳವಾಗಿದೆ. ಬಪ್ಪನಾಡು ದೇವಸ್ಥಾನ ಜಲಾವೃತಗೊಂಡಿದೆ. ಅಲ್ಲಿ ಆ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ಬೋದು. ಮಳೆಯ ಹಿನ್ನೆಲೆಯಲ್ಲಿ ಅಲ್ಲಿ ಮನೆಗಳಿಗೆ ನೀರು ನುಗ್ತಾ ಇದೆ, ಹಾಗೆ ಧಾರ್ಮಿಕ ಕ್ಷೇತ್ರಗಳಿಗೂ ನೀರು ನುಗ್ತಾ ಇರುವಂಥದ್ದು, ಸಾಕಷ್ಟು ಪ್ರದೇಶಗಳು ಜಲಾವೃತ ಆಗ್ತಾ ಇದೆ. 3 ಅಡಿ, 4 ಅಡಿ ನೀರು ನಿಲ್ತಾ ಇದೆ. ಮನೆಗಳಿಗೆ ನೀರು ನುಗ್ಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಧಾರಾಕಾರವಾಗಿ ಮಳೆಯ ಹಿನ್ನೆಲೆಯಲ್ಲಿ ಈ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮುಂಗಾರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದು ಲೇಟಾಗಿ ಎಂಟ್ರಿ ಕೊಟ್ಟಂಥ ನಂತರನೂ ಕೂಡ ಜೂನಲ್ಲಿ ಮಳೆ ಆಗಿರಲಿಲ್ಲ. ಆ್ಯಕ್ಚುಲಿ ಮುಂಗಾರು ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ, ಆದರೆ ಜುಲೈನಲ್ಲಿ ಮಾತ್ರ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಇನ್ನೂ 2-3 ದಿನ ಸಾಕಷ್ಟು ಮಳೆ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ಒಂದು 7 ಜಿಲ್ಲೆಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದ್ರೆ 5 ಜಿಲ್ಲೆಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಕರಾವಳಿ ಭಾಗದ ಮತ್ತೊಂದು ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅಷ್ಟೇ, ಮಳೆ ಆಗ್ತಾ ಇದೆ. ತಗ್ಗು ಪ್ರದೇಶದಲ್ಲಿ ನೆರೆ ಆವರಿಸಿರುವಂಥದ್ದು, ಸಾಕಷ್ಟು ಕೃಷಿ ಭೂಮಿ ನೀರು ಪಾಲಾಗಿದೆ. ಮನೆಗಳಿಗೆ ನೆರೆ ಆತಂಕ ಎದುರಾಗಿರುವಂಥದ್ದು. ಜಿಲ್ಲೆಯಲ್ಲಿ ಇಂದು ಕೂಡ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಲ್ಲೂ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ ತಾಲೂಕುಗಳಲ್ಲಿ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ನಾ ಮಲೆನಾಡು ಭಾಗಕ್ಕೆ ಬರೋಣ.
ಮಲೆನಾಡು ಭಾಗದ ಪ್ರಮುಖ ಜಿಲ್ಲೆಗಳಲ್ಲಿ ಒಂದು ಚಿಕ್ಕಮಗಳೂರು. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಭರ್ಜರಿ ಮಳೆ ಆಗ್ತಾ ಇದೆ. ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಗುಡ್ಡಗಾಡು ಪ್ರದೇಶಗಳ ಜನರಿಗೆ ಸಂಚಾರ ಕಷ್ಟ, ಯಾಕೆಂದರೆ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಕಡೆ ಭೂಕುಸಿತ ಆಗುತ್ತೆ. ಗುಡ್ಡ ಸ್ವಲ್ಪ ಅಂದರೆ ಅಲ್ಲಿದ್ದಂಥ ಮರಗಳು ಬೀಳುವಂಥ ಸಂದರ್ಭ, ಮರಗಳು ಬಿದ್ದಂಥ ಟೈಮ್ನಲ್ಲಿ ಸಂಚಾರನೇ ಅಸ್ತವ್ಯಸ್ತ ಆಗೋಗ್ಬಿಡುತ್ತೆ. ನಾ ಹಾಸನದಲ್ಲೂ ಕೂಡ ಅಷ್ಟೇ ಭಾರಿ ಮಳೆ ಆಗ್ತಾ ಇದೆ. ಸಕಲೇಶ್ಪುರ ತಾಲೂಕಿನಲ್ಲಿ ಗಾಳಿ ಮಳೆಯಿಂದ ಹಲವು ಮನೆಗಳಿಗೆ ಹಾನಿಯಾಗಿದೆ. ಆನುಬಾಳು ಗ್ರಾಮದಲ್ಲಿ ಪರಮೇಶ್ ಕಮಲ ಎಂಬ ವೃದ್ಧ ದಂಪತಿಯ ಮನೆ ಮೇಲೆ ಮರ ಬಿದ್ದಿದೆ. ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೆತ್ತೂರು ಸಮೀಪದ ಬನ್ನಹಳ್ಳಿ ಗ್ರಾಮದ ಸೋಮಶೇಖರ್ ಎಂಬುವರ ಮನೆ ತಡೆಗೋಡೆ ಕುಸಿದಿರುವಂಥದ್ದು, ಉಲ್ಲಹಳ್ಳಿ ಸಮೀಪ ವಿದ್ಯುತ್ ತಂತಿಯ ಮೇಲೆ ಮರ ಬಿದ್ದಿದೆ. ನಾ ಕೊಪ್ಪಳದಲ್ಲೂ ಕೂಡ ಅಷ್ಟೇ ಮಳೆ ಇಲ್ಲದಂತಾಗಿರುವಂಥದ್ದು, ಒಂದು ಕಡೆ ಮಳೆ ಮತ್ತೊಂದು ಕಡೆ ಮಳೆ ಇಲ್ಲ. ಕುಷ್ಟಗಿ ತಾಲೂಕಿನ ಹನುಮಸಾಗರದಲ್ಲಿ ಗುರುಜಿ ಪದ ಹಾಡಿದ್ದಾರೆ. ಜನ ತಲೆ ಮೇಲೆಯ ಹಂಚನ್ನು ಇಟ್ಕೊಂಡು ಸಗಣಿಯಿಂದ ಮೂರ್ತಿಯನ್ನು ಮಾಡಿ ಗುರುಜಿ ಹಾಡನ್ನು ಹಾಡುತ್ತಾ ಮನೆ ಮನೆಗೆ ಹೋಗಿ ನೀರನ್ನು ಹಾಕಿಸಿಕೊಳ್ಳುವಂಥ ಪದ್ಧತಿ ಇದು, ಮಳೆ ಬರಲಿ ಅನ್ನುವ ಕಾರಣಕ್ಕೋಸ್ಕರ. ಈಗಷ್ಟೇ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ. ಅಲ್ಲಿ ಮಳೆನೇ ಬೇಡಪ್ಪ ಅಂತ ಜನ ಕೇಳ್ಕೊಳ್ಳುವಂಥ ಪರಿಸ್ಥಿತಿ, ಇನ್ನೂ ಒಂದು ಕಡೆ ಮಳೆ ಬರಲಪ್ಪ ಅಂತ ಜನ ಕೇಳ್ತಾ ಇದ್ದಾರೆ. ಇನ್ನು ಚಿಕ್ಕೋಡಿಯಲ್ಲೂ ಕೂಡ ಅಷ್ಟೇ ಮಳೆ ಇಲ್ಲ. ಮಳೆಗಾಗಿ ಪ್ರಾರ್ಥಿಸಿ ಇಕ್ಕೋಹಳ್ಳಿ ಸಂಗಮೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ಜಲದಿಗ್ಬಂಧನವನ್ನು ಹೇರಲಾಗಿದೆ. ಮಳೆ ಆಗದಿದ್ದರೆ ದೇವರಿಗೆ ಜಲದಿಗ್ಬಂಧನ ಮಾಡುವಂಥ ಪ್ರತೀತಿ ಈ ಊರಿನಲ್ಲಿದೆ. ಇನ್ನು ರಾಯಚೂರಲ್ಲಿ ಮಳೆ ಇಲ್ಲ, ನದಿಗಳಲ್ಲಿ ನೀರಿಲ್ಲದೆ ಮೊಸಳೆಗಳು ರಸ್ತೆಗೆ ಜಮೀನಿಗೆ ಬರ್ತಾ ಇದ್ದಾವೆ. ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ ವಿಭಿನ್ನವಾದಂಥ ಸನ್ನಿವೇಶ ರಾಜ್ಯದಲ್ಲಿ. ಒಂದು ಕಡೆ ಮಳೆ ಆಗ್ತಾ ಇದ್ರೆ ಕೆಲವೊಂದು ಕಡೆ ಮಳೆ ಆಗ್ತಾ ಇಲ್ಲ. ಮಳೆ ಬರಲಿ ಅಂತ ಒಂದು ಕಡೆ ಪ್ರಾರ್ಥನೆ, ಇಷ್ಟೊಂದು ಮಳೆ ಬೇಡಪ್ಪ ಅಂತ ಮತ್ತೊಂದು ಕಡೆ ಪ್ರಾರ್ಥನೆ. ಒಂದು ಅರ್ಧ ಕರ್ನಾಟಕದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ, ಇನ್ನೊಂದು ಅರ್ಧ ಕರ್ನಾಟಕದಲ್ಲಿ ಮಳೆನೇ ಇಲ್ಲ. ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ, ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಮಳೆ ಬಂದಿದೆ, ಎಲ್ಲೆಲ್ಲಿ ಎಷ್ಟು ಮಳೆ ಆಗಿದೆ ಅಂತ. ಮುಲ್ಕಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 33 ಸೆಂಟಿಮೀಟರ್ನಷ್ಟು ಮಳೆ ಆಗಿದೆ. ಪಣಂಬೂರು ದಕ್ಷಿಣ ಕನ್ನಡ ಜಿಲ್ಲೆ, ಅದು ಕೂಡ 23 ಸೆಂಟಿಮೀಟರ್ ಮಳೆ ಆಗಿರುವಂಥದ್ದು. ಮಂಗಳೂರಿನಲ್ಲಿ 19 ಸೆಂಟಿಮೀಟರ್ ಮಳೆ ಆಗಿದೆ. ಪುತ್ತೂರಿನಲ್ಲಿ 15 ಸೆಂಟಿಮೀಟರ್ ಮಳೆ ಆಗಿರುವಂಥದ್ದು. ಸುಳ್ಯದಲ್ಲಿ 13 ಸೆಂಟಿಮೀಟರ್ ಮಳೆ ಆಗಿದೆ. ಈ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ತಾಲೂಕುಗಳಲ್ಲಿ ಮಳೆ ಆಗಿರುವಂಥದ್ದನ್ನು ಗಮನಿಸಿದ್ರೆ, ಹಾಗೆ ಬೆಳ್ತಂಗಡಿ ಕೂಡ ಅಷ್ಟೇ, ಅಲ್ಲೂ 13 ಸೆಂಟಿಮೀಟರ್ ಮಳೆ ಆಗಿರುವಂಥದ್ದು. ಈ ರೀತಿಯಾಗಿ ಮಳೆ ಸುರಿತಾನೇ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಒಂದು ತಾಲೂಕು ಕೇಂದ್ರಗಳಲ್ಲಿ ಮಳೆ ಎಷ್ಟೆಷ್ಟಾಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಕರಾವಳಿ ಭಾಗದ 3 ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ, ಎಡೆಬಿಡದೆ ಮಳೆ ಸುರಿತಾನೇ ಇದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ. ಈಗ ಆಲ್ರೆಡಿ ತೋರಿಸಿದ್ದೀವಿ ಇದನ್ನ. ಮಂಗಳೂರಲ್ಲಿ ಎಷ್ಟು ಬಂತು, ದಕ್ಷಿಣ ಕನ್ನಡದ ಸುಳ್ಯದಲ್ಲಿ ಎಷ್ಟು ಬಂತು, ಪುತ್ತೂರಲ್ಲಿ ಎಷ್ಟು ಬಂತು ಅಂತ ಈಗ ಆಲ್ರೆಡಿ ಹೇಳ್ತಿದ್ದೆ ನಾನು. ಇನ್ನು ಉತ್ತರ ಕನ್ನಡ ಉಡುಪಿಯಲ್ಲೂ ಕೂಡ ಅಷ್ಟೇ, ಇದೇ ರೀತಿಯಾಗಿ ಇಷ್ಟೇ ಪ್ರಮಾಣದಲ್ಲಿ ಅಲ್ಲೂ ಕೂಡ ಮಳೆ ಬರ್ತಾ ಇರುವಂಥದ್ದು. ಕೋಟಾದಲ್ಲಿ 29 ಸೆಂಟಿಮೀಟರ್ ಮಳೆ ಬಂದಿದೆ. ಕಾರ್ಕಳದಲ್ಲಿ 25 ಸೆಂಟಿಮೀಟರ್ ಮಳೆ ಬಂದಿರುವಂಥದ್ದು. ಉಡುಪಿ ನಗರದಲ್ಲಿ 23 ಸೆಂಟಿಮೀಟರ್ ಮಳೆ ಬಂದಿದೆ. ಕುಂದಾಪುರದಲ್ಲಿ 20 ಸೆಂಟಿಮೀಟರ್ ಮಳೆ ಆಗಿರುವಂಥದ್ದು. ಈ ರೀತಿಯಾಗಿ ಕರಾವಳಿ ಭಾಗದ 2 ಜಿಲ್ಲೆ, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಮಳೆ ಆಗಿದೆ. ಇನ್ನು ಉತ್ತರ ಕನ್ನಡಕ್ಕೆ ಹೋಗೋದಾದರೆ ಮಂಕಿಯಲ್ಲಿ 23 ಸೆಂಟಿಮೀಟರ್ ಮಳೆ ಆಗಿದೆ. ಶಿರಾಲಿಯಲ್ಲಿ 21 ಸೆಂಟಿಮೀಟರ್ ಮಳೆ ಆಗಿದೆ. ಕದ್ರಾದಲ್ಲಿ 19 ಸೆಂಟಿಮೀಟರ್ ಮಳೆ ಆಗಿರುವಂಥದ್ದು. ಕಾರವಾರದಲ್ಲಿ 18 ಸೆಂಟಿಮೀಟರ್ ಮಳೆ ಆಗಿದೆ. ಗೇರುಸೊಪ್ಪದಲ್ಲಿ 17 ಸೆಂಟಿಮೀಟರ್ ಮಳೆ ಆಗಿದೆ. ಹೊನ್ನಾವರದಲ್ಲಿ 13 ಸೆಂಟಿಮೀಟರ್ ಮಳೆ ಆಗಿದೆ. ಕ್ಯಾಸಲ್ ರಾಕ್ನಲ್ಲಿ 12 ಸೆಂಟಿಮೀಟರ್ ಮಳೆ ಆಗಿರುವಂಥದ್ದು. ಈ ರೀತಿಯಾಗಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ, ಈ 3 ಕರಾವಳಿ ಭಾಗದಲ್ಲಿ ಮಳೆ ಸುರಿತಾನೇ ಇದೆ. ಇನ್ನು ಜಲಾಶಯಗಳಿಗೆ ಇಲ್ಲಿ ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ. ಲಿಂಗನಮಕ್ಕಿ ಜಲಾಶಯ, ಲಿಂಗನಮಕ್ಕಿ ಜಲಾಶಯ ರಾಜ್ಯದ ಅತಿದೊಡ್ಡ ಜಲಾಶಯಗಳ ಪೈಕಿ ಅದು ಕೂಡ ಒಂದು. ಒಟ್ಟು ಸಾಮರ್ಥ್ಯ 151 TMC. ಇದರ ಅಂದರೆ KRS ಜಲಾಶಯದ 3 ಪಟ್ಟು ದೊಡ್ಡದು ಲಿಂಗನಮಕ್ಕಿ ಜಲಾಶಯ. ಬಿಕಾಸ್ ದ KRS ಅಲ್ಲಿ 48 TMC ಇಡ್ಸುತ್ತೆ, ಇದು 151 TMC. ಇಂದಿನ ಮಟ್ಟ 13 TMC ಇದೆ ಲಿಂಗನಮಕ್ಕಿ ಜಲಾಶಯದಲ್ಲಿ. ಒಳ ಅರಿವು ಈಗ ಜಾಸ್ತಿ ಆಗಿರೋದು, ಮೊನ್ನೆ ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ 9237 ಕ್ಯೂಸೆಕ್ ನೀರು ಒಳ ಹರಿವಿದೆ. ಹೊರ ಹರಿವು ನೀರೇ ಇಲ್ವಲ್ಲ, ಸೊ ಹೀಗಾಗಿ ನೀರು ಬಿಡ್ತಾ ಇಲ್ಲ, ಹೊರ ಅರಿವು ಇಲ್ಲ ಅಲ್ಲಿ. ನಾ ಸೂಫಾ ಜಲಾಶಯವನ್ನು
ನೋಡೋಣ ಒಟ್ಟು ಸಾಮರ್ಥ್ಯ. ಇದು ಕೂಡ ದೊಡ್ಡ ಡ್ಯಾಮ್, 145 ಟಿಎಂಸಿ ಇರುವಂತದ್ದು ನೀರು ಹರಿಸುತ್ತೆ. ಅಲ್ಲಿ ಒಳ ಹರಿವು 1736 ಕ್ಯೂಸೆಕ್ ನೀರು ಹೋಗ್ತಾ ಇದೆ, ಹೊರ ಹರಿವು 4261 ಕ್ಯೂಸೆಕ್ ನೀರನ್ನ ಬಿಡ್ಲಾಗ್ತಾ ಇರುವಂತದ್ದು. ಹೇಮಾವತಿ ಜಲಾಶಯ ನಮ್ಮ ಹಾಸನದ್ದು, ಒಟ್ಟು ಸಾಮರ್ಥ್ಯ 37 ಟಿಎಂಸಿ ನೀರು ಹರಿಸುತ್ತೆ. ಅದು ಇಂದಿನ ಮಟ್ಟ 14 ಟಿಎಂಸಿ. ಈಗ ಚಿಕ್ಕಮಂಗ್ಳೂರಲ್ಲೆಲ್ಲ ಮಳೆ ಆಗ್ತಾ ಇರುವಂತ ಹಿನ್ನೆಲೆ ಅಲ್ಲಿ ಈಗ ಒಂದು ಸ್ವಲ್ಪ ಜಾಸ್ತಿ ಒಳ ಹರಿವು ಬರುತ್ತೆ. ಈಗ ಸದ್ಯಕ್ಕೆ ಹೊರ ಹರಿವು 1200 ಕ್ಯೂಸೆಕ್ ಅನ್ನ ಬಿಡ್ಲಾಗ್ತಾ ಇದೆ. ಅಲ್ಲಿ ಹೊರ ಹರಿವು ಬಿಟ್ಟಂತ ಸಂದರ್ಭದಲ್ಲಿ ಕೆ ಆರ್ ಎಸ್ ಡ್ಯಾಮಿಗೆಲ್ಲ ಬರುತ್ತೆ ನೀರು. ಒಳ ಹರಿವು ಎಷ್ಟು ಬರ್ತಾ ಇದೆ ಇನ್ನೂ ಒಂದು ಸ್ವಲ್ಪ ಮಾಹಿತಿ ಸಿಗ್ಬೇಕು ಅದ್ರ ಬಗ್ಗೆ. ಒಟ್ಟು ಸಾಮರ್ಥ್ಯ ಅದು 37 ಟಿಎಂಸಿ. ಕೆ ಆರ್ ಎಸ್ ಡ್ಯಾಮ್ಗೆ ಹೋಗೋಣ. ಬೆಂಗಳೂರಿನ ಭಾಗಕ್ಕೆ ಪ್ರಮುಖವಾಗಿ ನೀರು ಕುಡಿಯಲಿಕ್ಕೆ ಅದೇ ಆಧಾರ. ಒಟ್ಟು ಸಾಮರ್ಥ್ಯ 49 ಟಿಎಂಸಿ ಕೆ ಆರ್ ಎಸ್ ಡ್ಯಾಮದ್ದು. ಇಂದಿನ ಮಟ್ಟ 10 ಟಿಎಂಸಿ. ಇಲ್ಲಿ ಒಳ ಹರಿವು 1249 ಕ್ಯೂಸೆಕ್ ಇದೆ, ಹೊರ ಹರಿವು 310 ಕ್ಯೂಸೆಕ್ ಮಾತ್ರ ಇರುವಂತದ್ದು. ಭದ್ರಾ ಜಲಾಶಯ ನಾವು ನೋಡೋದಾದ್ರೆ ಒಟ್ಟು ಸಾಮರ್ಥ್ಯ 71 ಟಿಎಂಸಿ ಇರುವಂತದ್ದು. ಶಿವಮೊಗ್ಗದಲ್ಲಿ ಇರುವಂತಹ ಭದ್ರಾ ಡ್ಯಾಮ್ ಇಂದಿನ ಮಟ್ಟ 25 ಟಿಎಂಸಿ ಇದೆ, ಪರವಾಗಿಲ್ಲ, ಒಂದು ಅರ್ಧ ಇದೆ. ಒಳ ಹರಿವು 2397 ಕ್ಯೂಸೆಕ್. ಅಲ್ಲಿ ಶಿವಮೊಗ್ಗ ಭಾಗದಲ್ಲೆಲ್ಲ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನ ಹೊರ ಹರಿವು 209 ಕ್ಯೂಸೆಕ್ ಮಾತ್ರ. ತುಂಗಭದ್ರಾ ಜಲಾಶಯ ನೋಡೋದಾದ್ರೆ ಒಟ್ಟು ಸಾಮರ್ಥ್ಯ 105 ಟಿಎಂಸಿ. ಆಲ್ರೆಡಿ ಡೆಡ್ ಸ್ಟೋರೇಜ್ ಹೋಗ್ತಾ ಇದೆ, ಡೆಡ್ ಸ್ಟೋರೇಜ್ ಹೋಗ್ಬಿಟ್ಟಿದೆ. 3 ಟಿಎಂಸಿ ಅಷ್ಟೇ ಇರೋದಲ್ಲಿ ಇಂದಿನ ಮಟ್ಟ ತುಂಗಭದ್ರದ್ದು. ಒಳ ಹರಿವು 259 ಕ್ಯೂಸೆಕ್, ಹೊರ ಹರಿವಂತೂ 93 ಕ್ಯೂಸೆಕ್. ದೊಡ್ಡ ಜಲಾಶಯ ಅದು ತುಂಗಭದ್ರಾ ಡ್ಯಾಮ್, ಆದ್ರೆ ನೀರಿಲ್ಲ. ಘಟಪ್ರಭಾ ಜಲಾಶಯ ಘಟಪ್ರಭದಲ್ಲೂ ಕೂಡ ಅಷ್ಟೇ, ಒಟ್ಟು ಸಾಮರ್ಥ್ಯ ಅಲ್ಲಿ 51 ಟಿಎಂಸಿ. ಅಲ್ಲೂ ಕೂಡ ಮಳೆ ಆಗಿಲ್ಲ ಆ ಭಾಗದಲ್ಲಿ. ಇಂದಿನ ಮಟ್ಟ ಡೆಡ್ ಸ್ಟೋರೇಜ್ ಹೋಗ್ತಾ ಇದೆ, 4 ಟಿಎಂಸಿ ಅಷ್ಟೇ ಇರುವಂತದ್ದು. ಒಳ ಹರಿವು 154 ಕ್ಯೂಸೆಕ್ ಅಷ್ಟೇ ಇರುವಂತದ್ದು. ನಾ ಹೊರ ಹರಿವು 85 ಕ್ಯೂಸೆಕ್, ನೀರೇ ಇಲ್ಲ ಅಲ್ಲಿ. ಆಲಮಟ್ಟಿ ಜಲಾಶಯ ರಾಜ್ಯದ ಮತ್ತೊಂದು ದೊಡ್ಡ ಜಲಾಶಯಗಳ ಪೈಕಿ ಇದು ಕೂಡ ಒಂದು, 123 ಟಿಎಂಸಿ ಇಡಿಸುವಂತದ್ದು ನೀರು ಅಲ್ಲಿ. ಇಂದಿನ ಮಟ್ಟ 19 ಟಿಎಂಸಿ ಅಷ್ಟೇ ಇರುವಂತದ್ದು. ಒಳ ಹರಿವು 0, ಮಳೆನೇ ಆಗಿಲ್ಲ ಅಲ್ಲಿ. ಹೊರ ಹರಿವು 590 ಕ್ಯೂಸೆಕ್, ಯಾಕಂದ್ರೆ ಅಲ್ಲಿ ಬಿಡಲೇಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ 590 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇದೆ. ನಾರಾಯಣಪುರ ಜಲಾಶಯ ನಾವು ನೋಡೋದಾದ್ರೆ ಒಟ್ಟು ಸಾಮರ್ಥ್ಯ 33 ಟಿಎಂಸಿ ಇಲ್ಲಿ ಎಡಿಸುತ್ತೆ ನೀರು. ಇಂದಿನ ಮಟ್ಟ 14 ಟಿಎಂಸಿ ನೀರಿದೆ, ಒಂದು ಸ್ವಲ್ಪ ಮಟ್ಟಿಗೆ ನೀರಿದೆ, ಕುಡಿಯೋಕ್ಕೆಲ್ಲ ಆಗುತ್ತೆ ಅದು. ಒಳ ಹರಿವು 0, ಅಲ್ಲಿ ಮಳೆ ಆಗ್ತಾ ಇಲ್ಲ, ಸೊ ಹೀಗಾಗಿ ಒಳ ಹರಿವು 0 ಇದೆ. ಹೊರ ಹರಿವು 194 ಕ್ಯೂಸೆಕ್ ನೀರಿದೆ, ಅಂದ್ರೆ ಬಿಡ್ಲಾಗ್ತಾ ಇರುವಂತದ್ದು ಹೊರದಾಗೆ. ಈ ರೀತಿಯಾಗಿ ಒಂದು ಮಲೆನಾಡು ಭಾಗದಲ್ಲಿ ಮತ್ತೆ ಈ ಮಧ್ಯ ಕರ್ನಾಟಕ ಭಾಗದಲ್ಲಿ ಇರುವಂತಹ ಅಣೆಕಟ್ಟುಗಳಿಗೆ ಈಗ ಕರಾವಳಿ ಭಾಗದಲ್ಲಿ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ನೀರು ಬರ್ತಾ ಇದೆ. ನಾ ಉಳಿದಂತ ಕಡೆ ಮಳೆನೇ ಆಗ್ತಾ ಇಲ್ವಲ್ಲ, ಸೊ ಹೀಗಾಗಿ ಒಳ ಹರಿವು 0, ಕುಡಿಲಿಕ್ಕೂ ಕೂಡ ನೀರು ಸಿಗದಿರುವಂತ ಪರಿಸ್ಥಿತಿ ಇದೆ. ಡೆತ್ ಸ್ಟೋರೇಜ್ಗೆ ಹೋಗ್ತಾ ಇರುವಂತಹ ಸಾಕಷ್ಟು ಜಲಾಶಯಗಳು. ರಾಜ್ಯದಲ್ಲಿನ ಮಳೆ ಹಾನಿ ಬಗ್ಗೆ ಸಿಎಂ ಸಭೆಯನ್ನ ಕರೆದಿದ್ದಾರೆ, ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲಿಸಲಿಕ್ಕೆ ಸಚಿವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಉಸ್ತುವಾರಿ ಸಚಿವರಿಗೆ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಸೂಚನೆ ಕೊಡಬೇಕು, ಸೂಚನೆ ಕೊಡೋವರೆಗೂ ಕೂಡ ಹೋಗಲ್ಲ ಅಲ್ಲಿಗೆ, ಅತ್ತ ಕಡೆ ಇಣುಕ್ ನೋಡಲ್ಲ ನಮ್ಮ ಸಚಿವರುಗಳು ಅಧಿಕಾರಿಗಳು ಹಂಗಿದ್ದಾರೆ. ಸೊ ಹೀಗಾಗಿ ಸೂಚನೆ ಕೊಟ್ಟ ಮೇಲೇನೆ ಅಲ್ಲೇ ಹೋಗ್ಬಿಟ್ಟು ಏನೇನಾಯಿತು ಅನಾಹುತ ಅಂತ ನೋಡ್ಲಿಕ್ಕೆ ಹೋಗ್ತಾರೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಮಳೆಯಿಂದ ಹಾನಿ ಸಂಭವಿಸಿದ್ದು, ಕೂಡಲೇ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ, ಉಡುಪಿ ಜಿಲ್ಲೆಯ ಉಸ್ತುವಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂಕಾಳ ವೈದ್ಯ ಅವರಿಗೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಕರಾವಳಿ ಭಾಗದ 3 ಜನ ಜಿಲ್ಲಾ ಉಸ್ತುವಾರಿಗಳಿಗೆ ಈ ಸೂಚನೆ ಹೋಗಿದೆ. ನಾ ಉಡುಪಿ ಜಿಲ್ಲೆಯಲ್ಲಿ ತೀವ್ರ ಮಳೆಯ ಹಿನ್ನೆಲೆಯಲ್ಲಿ ನಾಳೆ ಬಜೆಟ್ ಅನ್ನು ಮುಗಿಸಿ ಉಡುಪಿಗೆ ಭೇಟಿಯನ್ನು ನೀಡ್ತೇನೆ, ಜಿಲ್ಲಾ ಉಸ್ತುವಾರಿ ಸಚಿವೆ ಆಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ. ನಾಳೆ ಬಜೆಟ್ ಮುಗಿಯುತ್ತಲ್ಲ, ಅದಾದ್ಮೇಲೆ ಉಡುಪಿಗೆ ಹೋಗಿ ಭೇಟಿಯನ್ನ ನೀಡ್ತೇನೆ ಅಂತ ಹೇಳಿದ್ದಾರೆ. ಇವತ್ತೇ ಹೋಗಿ ಬರ್ಬೋದ, ಆದರೂ ನಾಳೆ ಬಜೆಟ್ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಈ ದೂರದ ಊರಿನಲ್ಲಿರುವಂತವ್ರಿಗೆ ಜಿಲ್ಲಾ ಉಸ್ತುವಾರಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಹೋಗ್ಲಾ ಬೇಡವಾ ಅನ್ನುವ ರೀತಿಯಲ್ಲಿ ಕೆಲವೊಂದು ಜಿಲ್ಲೆಯ ಉಸ್ತುವಾರಿಗಳನ್ನಾಗಿ ಮಾಡಲಾಗಿದೆ. ಬಿಕಾಸ್ ಬೆಳಗಾವಿ ಜಿಲ್ಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರನ್ನ ತಗೊಂಡು ಉಡುಪಿಗೆ ಹಾಕಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಎಲ್ಲ ಮುಗಿಲಿ, ಅದಾದ್ಮೇಲೆ ಹೋಗ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಜಿಲ್ಲಾ
ಆಡಳಿತ ಮತ್ತು ಡಿಸಿಯವರ ಜೊತೆ ಸತತ ಸಂಪರ್ಕದಲ್ಲಿದ್ದೀನಿ ಸೋ ನಾನು ನಾಳೆ ಸಾಯಂಕಾಲ ಉಡುಪಿಗೆ ಪ್ರಯಾಣ ಮಾಡ್ತೀನಿ ಜೊತೆಯಲ್ಲಿ ನಾಡಿದ್ದು ಬೆಳಗ್ಗೆ ಎಲ್ಲಿ ಬಹಳಷ್ಟು ಇಫೆಕ್ಟೆಡ್ ಆಗಿದೆ ಅಲ್ಲಿ ಒಂದು ಎರಡು ಮೂರು ಕಡೆ ವಿಸಿಟ್ ಮಾಡಿಕೊಂಡು ನಾಳೆ ಸಾಯಂಕಾಲ ಎಲ್ಲ ಅಧಿಕಾರಿಗಳ ಒಂದು ಮೀಟಿಂಗ್ ಅನ್ನು ಕರೆದಿದ್ದೀನಿ ಸೋ ಎಲ್ಲ ರೀತಿಯಾದಂಥ ತಯಾರಿ ಮಾಡಿಕೊಂಡಿದ್ದೀವಿ ಎರಡು ಸಾವು ಆಗಿದೆ ಮೊನ್ನೆ ಒಂದಾಗಿದೆ ಆಚೆ ಮೊನ್ನೆ ಮೂರು ದಿನದಿಂದ ಒಂದಾಗಿದೆ ಎರಡು ಸಾವು ಆಗಿದೆ ಅಲ್ಲಿ ಹೋಗಿ ಜಿಲ್ಲಾಡಳಿತದವರು ಭೇಟಿಯನ್ನು ಕೊಟ್ಟಿದ್ದಾರೆ ಮತ್ತು 24 ಗಂಟೆ ಒಳಗಡೆ ಪರಿಹಾರವನ್ನ ಕೊಡಬೇಕು ಅಂತ ಸೂಚನೆ ನೀಡಿದ್ದೀನಿ ಸೊ ಅದನ್ನು ಕೂಡ ಮಾಡಿದ್ದಾರೆ ಸತತವಾಗಿ ಜಿಲ್ಲಾ ಆಡಳಿತ ಮತ್ತು ಡಿಸಿ ಅವರ ಜೊತೆ ಸತತ ಸಂಪರ್ಕದಲ್ಲಿದ್ದೀನಿ ವೆಲ್ಕಮ್ ಬ್ಯಾಕ್ ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ವಿಜೇಂದ್ರ ಅವರನ್ನ ಶ್ಯಾಡೋ ಸಿಎಂ ಅಂತ ಕರೀತಾ ಇದ್ರು ಸೂಪರ್ ಸಿಎಂ ಅಂತೆಲ್ಲ ಕರೀತಾ ಇದ್ರು ಸುಮ್ಮನೆ ಆರೋಪಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ಸಿದ್ದರಾಮಯ್ಯನವರ ವಿಚಾರದಲ್ಲೂ ಕೂಡ ಅದು ರಿಪೀಟ್ ಆಗ್ತಾ ಇದೆ ಸಿದ್ದರಾಮಯ್ಯ ಶ್ಯಾಡೋ ಸಿಎಂ ಯತೀಂದ್ರ ಅಂತ ಬಿಜೆಪಿ ಲೇವಡಿ ಮಾಡ್ತಾ ಇದೆ ಟ್ವೀಟ್ ಮೂಲಕ ಪೋಸ್ಟರ್ ಅನ್ನ ರಿಲೀಸ್ ಮಾಡಿ ಬಿಜೆಪಿಯವರು ಒಂದು ಮುಜುಗರವನ್ನ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಸಿದ್ದರಾಮಯ್ಯ ನೆರಳಿನ ಚಿತ್ರದಲ್ಲಿ ಯತೀಂದ್ರ ಭಾವಚಿತ್ರವನ್ನ ಹಾಕಿ ತಿರುಗೇಟನ್ನ ನೀಡಲಾಗ್ತಾ ಇದೆ ಯತೀಂದ್ರ ಕಮಿಷನ್ ಮಾಸ್ಟರ್ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ ಮೊನ್ನೆ ಕುಮಾರಸ್ವಾಮಿಯವರು ವೈಎಸ್ಟಿ ಬಗ್ಗೆ ಹೇಳಿದ್ರು ಈಗ ಅದೇ ವಿಚಾರವನ್ನ ಇಟ್ಕೊಂಡು ಬಿಜೆಪಿಯವರು ಟ್ವೀಟ್ ಅನ್ನು ಮಾಡ್ತಾ ಇದ್ದಾರೆ ಶ್ಯಾಡೋ ಸಿಎಂ ನಿಮ್ಗೆ ತೋರಿಸ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಅವರ ಭಾವಚಿತ್ರದ ನೆರಳು ಅಂತ ತೋರಿಸ್ತಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ತೋರಿಸಲಾಗ್ತಾ ಇದೆ ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳೋ ಆದ್ರೆ ಅವರು ಆರೋಪ ಮಾಡಿದ್ರಲ್ವಾ ನಾವು ಮಾಡೋಣ ಅವ್ರು 40% ಅಂದ್ರು ನಾವು 50% ಅಂದನ ಹಿಂಗೆ ಆರೋಪ ಪ್ರತ್ಯಾರೋಪ ಎಚ್ಡಿಕೆ ವೈಎಸ್ಟಿ ಆರೋಪಕ್ಕೆ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ಯತೀಂದ್ರ ಬಗ್ಗೆ ಮಾತಾಡಿದ್ದಕ್ಕೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಕುಮಾರಸ್ವಾಮಿ ಯಾವಾಗಲೂ ಹಿಟ್ ಅಂಡ್ ರನ್ ಮಾಡ್ತಾರೆ ಅಂತ ಆರೋಪ ಮಾಡಿದ್ರು ಯತೀಂದ್ರ ಮನೆಯಲ್ಲಿ ಇರ್ತಾರೆ ಅವರು ಮಾಜಿ ಶಾಸಕರು ಕುಮಾರಸ್ವಾಮಿ ಅವರ ಮನೆಯಲ್ಲಿ ಅವರ ಮಗ ಇರ್ತಾರೆ ಕುಮಾರಸ್ವಾಮಿ ಅವರ ಪತ್ನಿ ಶಾಸಕರಾಗಿದ್ದರು ಅವರಣ್ಣ ಸಚಿವರಾಗಿದ್ದರು ಅವರ ತಂದೆ ಪಿಎಂ ಆಗಿದ್ದಂಥವರು ಎಚ್ಡಿಕೆ ಆರೋಪಕ್ಕೆ ಅಸೆಂಬ್ಲಿಯಲ್ಲಿ ಉತ್ತರ ಕೊಡ್ತೀನಿ ನಾನು ಎಚ್ಡಿಕೆ ವೈಎಸ್ಟಿ ಆರೋಪಕ್ಕೆ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದ ಯಾಕೆಂದರೆ ಸಿದ್ದರಾಮಯ್ಯನವರು ಅವ್ರ ಮನೆಯವ್ರನ್ನ ಹತ್ರಕ್ಕೆ ಬಿಟ್ಕೊಳ್ಳಲ್ಲ ಇಂಥ ಸಂದರ್ಭದಲ್ಲಿ ಯತೀಂದ್ರ ಅವರ ಮೇಲೆ ಆರೋಪವನ್ನು ಮಾಡಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ದೇಶದಲ್ಲಿ GST ಅನ್ನೋದು ಬಂತು ಈಗ ಈ ಸರ್ಕಾರದಲ್ಲಿ ಅದೆಂಥದ್ದು YST ಅಂತ ತೆರಿಗೆ ಶುರುವಾಗಿದೆಯಂತೆ ಅದೆಲ್ಲ ಚರ್ಚೆ ಆಗಬೇಕಲ್ಲ ಈಗ ಸ್ವಲ್ಪ ಪತ್ತೆ ಹಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದೀನಿ YST ಟ್ಯಾಕ್ಸ್ ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಸರ್ಕಾರದಲ್ಲಿ ನೋಡೋಣಂತೆ ಅವರು ಎಂಎಲ್ಎ ಅಲ್ವಾ ಎಕ್ಸ್ ಎಂಎಲ್ಎ ಆಗಿರಲಿಲ್ವಾ ಅವ್ರ ಮನೆಯಲ್ಲಿ ಇದ್ದಾರೆ ಅವ್ರ ಮೇಲೆ ಸುಮ್ಮನೆ ಹಾಗಾದ್ರೆ ಅವ್ರ ಮನೆ ಮಗ ಇದ್ನಲ್ಲ ಅವ್ರ ಮನೆ ಮಗದ ಮೇಲೆ ಏನಂತ ಕರೆಯೋದು ಅವ್ರ ಹೆಂಡತಿ ಎಂಎಲ್ಎ ಆಗಿದ್ರಲ್ಲ ಅವ್ರ ತಮ್ಮ ಅವ್ರ ಅಣ್ಣ ಮಿನಿಸ್ಟರ್ ಆಗಿದ್ರಲ್ಲ ಅವ್ರ ತಂದೆ ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ಲ ಅವ್ರ ಅಣ್ಣನ ಮಕ್ಕಳೆಲ್ಲ ಎಂಎಲ್ಎ ಇವರೆಲ್ಲ ಆಗಿದ್ದಾರಲ್ಲ ಏನಂತ ಕರಿಬೇಕು ಅವರಿಗೆ ಬೆಳಗ್ಗೆ ಅಷ್ಟೇ ಒಂದು ಸುದ್ದಿಯನ್ನು ತೋರಿಸ್ತಾ ಇದ್ವಿ ನಾಗಮಂಗಲದ ಡ್ರೈವರ್ ಜಗದೀಶ್ ಆತ್ಮಹತ್ಯೆ ಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇತ್ತು ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಸಚಿವ ಚಲುವರಾಯ ಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ ಸರ್ಕಾರಕ್ಕೂ ನಾಗಮಂಗಲದ ಚಾಲಕನ ವರ್ಗಾವಣೆಗೂ ಯಾವುದೇ ಸಂಬಂಧ ಇಲ್ಲ ಸುಮ್ಮನೆ ಕುಮಾರಸ್ವಾಮಿ ಆರೋಪ ಮಾಡ್ತಿದ್ದಾರೆ ಅಂತ ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೊತ್ತಿದೆ ಈಗಾಗಲೇ ಹೇಳಿದ್ದೀನಿ ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ನಾವು ಯಾವ ಪತ್ರ ಕೊಟ್ಟಿಲ್ಲ ವರ್ಗಾವಣೆ ಮಾಡಿಲ್ಲ ಅಡ್ಮಿನಿಸ್ಟ್ರೇಟಿವ್ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡಿದ್ದಾರೆ ಅದಾದಮೇಲೆ ನನ್ನ ಗಮನಕ್ಕೆ ಬಂದಾಗ ನಾನು ಅದು ಹೋಲ್ಡ್ ಮಾಡೋಕ್ಕೂ ಹೇಳಿದ್ದೆ ಸೊ ಹೋಲ್ಡ್ ಮಾಡಿ ಅವರು ಅದನ್ನು ಎನ್ಕ್ವೈರಿ ಮಾಡೋದ ಸಂದರ್ಭದಲ್ಲಿ ಹುಡುಗ ಕ್ಯಾನ್ಸಲ್ ಮಾಡಿ ಅಂತ ಒತ್ತಡ ಮಾಡೋದ್ರ ಮೂಲಕ ಹೋಗಿ ನಿನ್ನೆ ಇನ್ಸಿಡೆಂಟ್ ನಡೆದಿದೆ ಅವ್ರ ಕುಟುಂಬದವರೆಲ್ಲ ಅವ್ರನ್ನ ಬದುಕಿಸ್ಕೊಳ್ಳೋಕ್ಕೆ ರಾತ್ರಿ ನನಗೂ ಫೋನ್ ಮಾಡಿದರು ನಾನು ಶಿಫ್ಟ್ ಮಾಡಿ ಅಂತೇಳಿ ಮಾಡಿಸಿದ್ದೀನಿ ಪಾಪ ಸಹ ಇದಕ್ಕೆ ಕೆಲವು ಜನತಾದಳದವರು ಅದನ್ನು ಶಿಫ್ಟ್ ಮಾಡ್ದಂಗೆ ಅಲ್ಲೇ ಇದ್ದು ನಾವು ರಾಜಕೀಯವಾಗಿ ಅದನ್ನು ಬಳಸ್ಕೋಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಿದ್ದಾರೆ ಪಾಪ ನಮ್ಮ ರಾಜ್ಯದ ನಾಯಕರು ಸಹ ಬಂದಿದ್ದಾರಂತೆ ಒಳ್ಳೇದಾಗಲಿ ಅವ್ರಿಗೆ ಸೊ ಅದನ್ನು ಇಲಾಖೆಯವ್ರು ನೋಡ್ತಾರೆ ಬಿಡಿ ಥ್ಯಾಂಕ್ ಯು ನಮ್ದು ಯಾವುದು ಲೆಟ್ರು ನಾನು ಯಾರನ್ನೂ ವರ್ಗಾವಣೆ ಮಾಡಿ ಅಂತ ಹೇಳಿಲ್ಲ ಡಿ ಕೆ ಶಿ ಒಡೆತನದ ಲೂಲು ಮಾರ್ಟ್ ಬಗ್ಗೆ ಕೂಡ ಮಾತನಾಡಿದ್ರು ಎಚ್ಡಿಕೆ ಆರೋಪಕ್ಕೆ ತಿರುಗೇಟನ್ನು ನೀಡಿದ್ದಾರೆ ಡಿ ಕೆ ಶಿ ಕುಮಾರಸ್ವಾಮಿ ಅವರ ಆಸ್ತಿ ಬಗ್ಗೆ ಅವರ ಕುಟುಂಬದ ಆಸ್ತಿ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಚಲುವರಾಯ ಸ್ವಾಮಿ ಶಿವಕುಮಾರ್ ಅವರು ಕೊನೆ ಪಕ್ಷ ಬಿಸ್ನೆಸ್ ಮಾಡ್ಕೊಂಡ್ ಬಂದವರೇ
ಇವ್ರ ಕುಟುಂಬದ ಆಸ್ತಿನೂ ಚರ್ಚೆ ಆಗ್ಬಿಡ್ಲಿ, ಅವರೇ ಹೇಳ್ಬಿಡಕ್ಕೆ ಹೇಳಿ, ನಮ್ಮ ಕುಟುಂಬದಲ್ಲಿ ನಾವು 4 ಜನದಲ್ಲಿ ಇಂತಿಂತ ಆಸ್ತಿ ಇದೆ ಅಂತ ಅವರು ಹೇಳ್ಬಿಡ್ಲಿ. ಈಗ ಬೇರೆ ಯಾರು ಹೇಳೋದು ಬೇಡಪ್ಪ, ನಾವು ಹೇಳಕ್ ಹೋಗಲ್ಲ ಅವ್ರ ಬಗ್ಗೆ, ನಾವು ಮಾತಾಡಲ್ಲ, ಅವರೇ ಹೇಳ್ಬಿಡ್ಲಿ. ಸೊ ಇವರು ಬಿಸ್ನೆಸ್ ಮಾಡ್ಕೊಂಡ್ಬಂದವ್ರು, ಅವ್ರು ಯಾವ್ದು ಮಾಡ್ಕೊಂಡ್ಬಂದವ್ರು. ವಿಶ್ವ ವೀಕ್ಷಣದವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.